ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕಾಂಗ್ರೆಸ್ ಕಡೆ ವಿರೂಪಾಕ್ಷಪ್ಪ ಪಯಣ, ಆರ್ ವಸನಗೌಡರಿಗೆ ತಲ್ಲಣ. ನಾಮಪತ್ರ ಸಲ್ಲಿಕೆ, ಪ್ರತಿಷ್ಠೆಯೊಂದಿಗೆ ಶಕ್ತಿ ಪ್ರದರ್ಶನ ಮಾಡಿದ ನಾಡಗೌಡ ಬಾತರ್ಲಿ. ದೇಶದ ಗಮನ ಸೆಳೆದಿರುವ ರಾಜ್ಯ ವಿಧಾನಸಭಾ ಚುನಾವಣೆ, ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ, ಬಸನಗೌಡ ಬಾತರ್ಲಿ. ಸಿಂಧನೂರಿನಲ್ಲಿ ಜೆಡಿಎಸ್ಗೆ ಬಲ ತುಂಬಿದ ನಗರಸಭಾ ಸದಸ್ಯ ಹಾಜಿ ಮಸ್ತ್ ಕಾಂಬಿ ಮಸ್ತ್ ಮಸ್ತ್. ವಾರ್ತೆಗಳ ವಿವರ. ನಗರದ ಗಂಗಾವತಿ ರಸ್ತೆಯ ಬಿಜೆಪಿ ಕಾರ್ಯಾಲಯದಿಂದ ಮಿನಿ ವಿಧಾನಸೌಧದವರೆಗೆ ಎತ್ತಿನ ಬಂಡೆಯಲ್ಲಿ ಬಿಳಿ ಲುಂಗಿ ಅಂಗಿಯೊಂದಿಗೆ ಬಂದ ಬಿಜೆಪಿ ಅಭ್ಯರ್ಥಿ ಕೊಲ್ಲ ಶೇಷಗಿರಿರಾವ್ ನಾಮಪತ್ರ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯುದ್ದಕ್ಕೂ ಮೋದಿ ಮೋದಿ ಎಂದು ಜೈಘೋಷ ಹಾಕುತ್ತಿದ್ದರು. ಸುಮಾರು 1,000 ಜನ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಇವರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಮುಖಂಡ ರಾಜಶೇಖರ್ ಪಾಟೀಲ್, ತಾಲೂಕಾಧ್ಯಕ್ಷ ಅಮರೇಗೌಡ ವಿರ್ಪಾಪುರ್, ಗೌಡರ್ ಶರಣೇಗೌಡ ಗೊರೆಬಳ್, ಅಡಬಿಪ್ಪ ಓತೂರ್ ಸಾಥ್ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೊಲ್ಲ ಶೇಷಗಿರಿರಾವ್, ಸಿಂಧನೂರಿನಲ್ಲಿ ಪರ್ಸೆಂಟೇಜ್, ಜಾತಿ, ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಇಡಬೇಕಾಗಿದೆ. ದಕ್ಷಿಣ ಭಾರತದಲ್ಲಿ ಸಿಂಧನೂರು ಕೃಷಿಯಲ್ಲಿ ಅಗ್ರಸ್ಥಾನ ಪಡೆದಿದ್ದರು. ಕೃಷಿಗೆ ಸಂಬಂಧಿಸಿದ ಯಾವುದೇ ಉದ್ದಿಮೆಗಳು ಬೆಳವಣಿಗೆಯಾಗಿಲ್ಲ. ಇದಕ್ಕೆ ಇಲ್ಲಿಯವರೆಗೆ ಶಾಸಕರಾದವರೇ ಕಾರಣ. ಉದ್ದಿಮೆಗಳ ಬೆಳವಣಿಗೆಯಾದರೆ ಮಾತ್ರ ಯುವಕರಿಗೆ ಉದ್ಯೋಗ, ರೈತರ ಆರ್ಥಿಕ ಪ್ರಗತಿಗೆ ಕಾರಣವಾಗುತ್ತದೆ. ಈ ನಿಟ್ಟಿನತ್ತ ಬಿಜೆಪಿ ಚಿಂತನೆ ಮಾಡುತ್ತಿದೆ. ಬಾದರ್ಲಿ ನಾಡುಗೌಡರಿಗೆ ಅವಕಾಶ ನೀಡಿದಂತೆ ತಮಗೂ ಒಂದು ಅವಕಾಶ ನೀಡಿದರೆ ಭ್ರಷ್ಟಾಚಾರ ರಹಿತವಾದ ಆಡಳಿತ ನೀಡುತ್ತೇನೆ ಎಂದರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಉಮೇದುವಾರರಾಗಿ ನನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಮಾಡಿದೆ. ಅದಕ್ಕೆ ಇವತ್ತು ನಮ್ಮ ಎಲ್ಲಾ ಪಕ್ಷದ ಅಧ್ಯಕ್ಷರು, ಹಿರಿಯರು, ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳ ಒಂದು ಸೇರಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಇವತ್ತು ನಮ್ಮ ಗುರಿ ಒಂದೇ, ಇಡೀ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪರ್ಸೆಂಟೇಜ್ ರಾಜಕಾರಣವನ್ನು ಮತ್ತು ಕುಲ ರಾಜಕೀಯವನ್ನು, ಜಾತಿ ರಾಜಕೀಯವನ್ನು
ಮತ್ತು ಕುಟುಂಬ ರಾಜಕೀಯವನ್ನು ಅಂತ್ಯ ಮಾಡುವುದೇ ನಮ್ಮ ಉದ್ದೇಶ. ಸಾಮಾನ್ಯ ಜನರು ಮತ್ತೆ ರೈತರ ಒಂದು ಏಳಿಗೆಗಾಗಿ ನಾನು ಶ್ರಮಿಸ್ತೇನೆ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಒಳಪಟ್ಟಿದ್ದು ಇವತ್ತು ಸಂಪರ್ಕವಾಗಿ ಯಾವುದೇ ಒಂದು ಕೆನಾಲಿಗೆ ನೀರು ಹರಿಸ್ತಾ ಇಲ್ಲ. ಅದು ಸರ್ಕಾರದ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ. ಈ ವೈಫಲ್ಯವನ್ನು ಮುಂದಿನ ದಿವಸಗಳಲ್ಲಿ ನಾವು ಚಾಚಾ ತಪ್ಪದೆ ಅಭಿವೃದ್ಧಿ ದಿಶೆಯಲ್ಲಿ ರೈತರ ಒಂದು ಏಳಿಗೆಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿತ್ತು. ಗಾಂಧಿ ವೃತ್ತದಿಂದ ಕುಷ್ಟಗಿ ರಸ್ತೆ ಕಡೆ ಕಣ್ಣಾಯಿಸಿದರೆ ರಸ್ತೆ ಕಾಣುವವರೆಗೂ ಜೆಡಿಎಸ್ನ ಬಾವುಟ ರಾರಾಜಿಸುತ್ತಿದ್ದವು. ಜನಸಾಗರದ ನಡುವೆ ಅದ್ದೂರಿ ತೆರೆದ ವಾಹನದಲ್ಲಿ ಜನರತ್ತ ಆತ್ಮವಿಶ್ವಾಸದ ಕೈ ಬೀಸುತ್ತಾ ಮೆರವಣಿಗೆಯಲ್ಲಿ ಬಂದು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಎರಡನೇ ನಾಮಪತ್ರ ಸಲ್ಲಿಸಿದರು. ನಗರದ ಎಪಿಎಂಸಿಯಿಂದ ಆರಂಭವಾದ ಮೆರವಣಿಗೆಯಲ್ಲಿ ಸುಮಾರು 10,000 ಅಧಿಕ ಜನ ಭಾಗವಹಿಸಿದ್ದರು. ಅದರಲ್ಲೂ ಅಲ್ಪಸಂಖ್ಯಾತ ಮಹಿಳೆಯರು, ಬಿಎಸ್ಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರಿಗೆ ಸಾಥ್ ನೀಡಿದರು. ಕಾರ್ಯಕರ್ತರ ಕುಣಿತ, ಜೈಕಾರ, ಹರ್ಷೋದ್ಗಾರದ ನಡುವೆ ಮಿನಿ ವಿಧಾನಸೌಧಕ್ಕೆ ಆಗಮಿಸಿದರು. ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ ಶಿವನಗೌಡ ಕುರೆಬಳ್, ತಾಲೂಕು ಅಧ್ಯಕ್ಷ ಎಂ ಲಿಂಗಪ್ಪ, ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಅಯ್ಯನಗೌಡ ಆಯನೂರು, ಸುಮಿತ್ ತಡಕಲ್ ಸಾಥ್ ನೀಡಿದರು. ರೈತರ ಅತ್ಯಂತ
ಬಿಡುವ ಹೃದಯವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಸನ್ಮಾನ್ಯ ನಾಡ ಗೌಡರಿಗೆ ಈ ಬಾರಿ ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಡಗೌಡ, ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿವೆ ಎಂದು ಸೋಲುವ ಹತಾಶೆಯಿಂದ ಹೇಳುತ್ತಾ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ, ಸಿಂಧನೂರಿನಲ್ಲೂ ತಮ್ಮ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ವಿಶ್ವಾಸ ಬಿಟ್ಟು ಇಷ್ಟೊಂದು ನನ್ನ ಬೆಂಬಲಿಗರು ನನ್ನ ನಾಮಪತ್ರದ ಈ ಸಮಯದಲ್ಲಿ ನನಗೆ ಬೆಂಬಲವನ್ನು ಸೂಚಿಸಿ ಅವರ ಪ್ರೋತ್ಸಾಹವನ್ನು ನನಗೆ ನೀಡಿದರೆ ಮಾಧ್ಯಮಗಳ ಮೂಲಕ ನಾನು ಈ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವ ನನ್ನ ಅಭಿಮಾನಿ ಕಾರ್ಯಕರ್ತರಿಗೆ ಗೆಳೆಯರಿಗೆ ಸ್ನೇಹಿತರಿಗೆ ಹಿರಿಯರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಮತದಾರರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅದೆಲ್ಲ ಜನ ಸೋಲಿನ ಭೀತಿಯಿಂದ ಸೃಷ್ಟಿರ್ತಕ್ಕಂಥ ಒಂದು ಸಂಚು, ಯಾರ ಜೊತೆ ಯಾರು ಒಪ್ಪಂದವನ್ನು ಮಾಡಿಕೊಂಡಿಲ್ಲ, ಅದನ್ನು ಕಾಂಗ್ರೆಸ್ಸು ಮತ್ತು ಬೇರೆ ಬೇರೆಗಳು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ಮತ್ತು ಬಿಜೆಪಿಯವರು ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವು ಯಾರ ಜೊತೆಗೂ ಒಪ್ಪಂದ ಇಲ್ಲ. ನಾವು ಈ ಸಾರಿ ನಮ್ಮ ಸ್ವಂತ ಬಲದ ಮೇಲೆಯೇ ಸರ್ಕಾರವನ್ನು ರಚನೆ ಚುನಾವಣೆಯ ಹಿನ್ನೆಲೆಯಲ್ಲಿ ಹಾಲಿ ಶಾಸಕ ಹಂಪನಗೌಡ ಬಾದರ್ಲಿ ಅದ್ದೂರಿ ಮೆರವಣಿಗೆಯಲ್ಲಿ ಮಿನಿ ವಿಧಾನಸೌಧಕ್ಕೆ ಬಂದು ಚುನಾವಣಾಧಿಕಾರಿ ಕೃಷ್ಣಮೂರ್ತಿ ಅವರಿಗೆ ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ವೈಯಕ್ತಿಕವಾಗಿ ಮತ್ತು ತಾಲೂಕಾ ಕಾಂಗ್ರೆಸ್ ಘಟಕ ವತಿಯಿಂದ ಮತ್ತು ಕೆಪಿಸಿಸಿ ವತಿಯಿಂದ ಎಐಸಿಸಿ ವತಿಯಿಂದ ತಮ್ಮೆಲ್ಲರಿಗೆ ಹೃದಯಪೂರ್ವಕ ವಂದನೆಗಳನ್ನು. ನಾವೆಲ್ಲರೂ ಶಾಂತ ರೀತಿಯಿಂದ ಪುನಃ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಶಿಸ್ತನ್ನು ಕಾಪಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ಜೈ ಜೈ ಕರ್ನಾಟಕ. ಬದಲಿಯವರ ನಿವಾಸದಿಂದ ಆರಂಭವಾದ ಮೆರವಣಿಗೆಯಲ್ಲಿ ಸುಮಾರು 4,000-5,000 ಜನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ತೆರೆದ ಜೀಪ್ನಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ, ಕೆಪಿಸಿಸಿ ಕೆಕರಿಯಪ್ಪ, ನಗರಸಭಾ ಮಾಜಿ ಅಧ್ಯಕ್ಷ ಜಾಫರ್ ಜಾಗೀರ್ದಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಸಾಬ್ ಮುಳ್ಳೂರ್, ತಿಮ್ಮಯ್ಯ ನಾಯಕ್, ಶೇಖರಪ್ಪ ಗಿಣವರ್ ಸಾರ್ವಜನಿಕರತ್ತ ಕೈ ಬೀಸುತ್ತಾ ನಮಸ್ಕರಿಸುತ್ತಾ ತಮಗೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಅಪ್ಪನ ಗೌಡರ ಮೆಚ್ಚಿನ ಕ್ಷೇತ್ರ ಬೀಜ ಗೊಬ್ಬರ ಜಾಗ್ರತೆ.
ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬುಗೌಡ ಪದರ್ಲಿ, ಬಸವರಾಜ್ ಶಿರೇಗೌಡರ್ ಹಾಗೂ ಎಪಿಎಂಸಿ ಮಾಜಿ ನಿರ್ದೇಶಕ ಶ್ರೀನಿವಾಸ್ ಚಿಟ್ಟೂರಿ ಇವರನ್ನು ಕಾರ್ಯಕರ್ತರು ತಮ್ಮ ಹೆಗಲ ಮೇಲೆ ಹೊತ್ತಿಕೊಂಡು ಕುಣಿದಾಡಿದರು. ಜೊತೆಗೆ ಲಂಬಾಣಿ ಮಹಿಳೆಯರು ನೃತ್ಯ ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿ ಮಹಿಳೆಯರ ಸಂಖ್ಯೆ ಗಣನೀಯವಾಗಿ ಕೊರತೆ ಕಂಡು ಬಂದಿದೆ. ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬಾದರ್ಲಿ, ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಮಟ್ಟಿಗೆ ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಮುಂದಿನ ಲೋಕಸಭಾ ಚುನಾವಣೆಗೆ ಇದು ದಿಕ್ಸೂಚಿಯಾಗಲಿದೆ. ಈ ಹಿಂದೆ ಇಂದಿರಾ ಗಾಂಧಿಯವರು ಕರ್ನಾಟಕದಿಂದಲೇ ಗೆಲ್ಲುವ ಮೂಲಕ ದೇಶದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದರು. ಸಿದ್ದರಾಮಯ್ಯ, ಪರಮೇಶ್ವರ್, ಖರ್ಗೆ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತಿದ್ದು ಕಳೆದ ಬಾರಿಗಿಂತಲೂ ಹೆಚ್ಚಿನ ಸ್ಥಾನ ಗಳಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ. ಜೊತೆಗೆ ತಮ್ಮ ಗೆಲುವು ಸಹ ನಿಶ್ಚಿತವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಭಿಮಾನಿಗಳು, ಹಿರಿಯರು, ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಬಹಳ ಶಾಂತ ರೀತಿಯಿಂದ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರೆಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ತಾಲೂಕಾ ಘಟಕದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ಈ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠಿತ ಚುನಾವಣೆ ಮತ್ತು ದೇಶಕ್ಕೆ ದಿಕ್ಸೂಚಿ ಆಗ್ತಕ್ಕಂಥ ಒಂದು ಚುನಾವಣೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹಿಂದೆ ಚಿಕ್ಕಮಗಳೂರಿನಿಂದ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವ ರೀತಿ ಗೆದ್ದು ಕಾಂಗ್ರೆಸ್ ಪಕ್ಷವನ್ನು ರಾಷ್ಟ್ರ ಮಟ್ಟದಲ್ಲಿ ಬಲಪಡಿಸುವಂಥ ಕಾರ್ಯ ಕರ್ನಾಟಕ ರಾಜ್ಯದಿಂದ ಆಗಿತ್ತು ಆ ಕಾಲದಲ್ಲಿ. ಅದೇ ಒಂದು ವಾತಾವರಣ ಮತ್ತು ಆ ಪರಿಸ್ಥಿತಿ ಇವತ್ತು ರಾಜ್ಯದಿಂದನೇ ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು KPCC ಅಧ್ಯಕ್ಷರ ನೇತೃತ್ವದಲ್ಲಿ ಈ ಚುನಾವಣೆ ನಡೆಯುವುದರಿಂದ ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಬಹುಮತವನ್ನು ಪಡೆಯುತ್ತೇವೆ ಮತ್ತು ಸಿಂಧನೂರು ತಾಲೂಕಿನಲ್ಲಿ ನಿಚ್ಚಳವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದು ಬರುತ್ತೇವೆ ಎಂಬ ಮಾತನ್ನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದು, ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸನಗೌಡ ತುರ್ಬಿಹಾಳ್ ಅವರಿಗೆ ತೀವ್ರ ಹಿನ್ನಡೆಯಾಗಲಿರುವ ಸಾಧ್ಯತೆಗಳಿವೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಎರಡು ಪಟ್ಟಣ ಪಂಚಾಯತ್ಗಳಾದ ತುರ್ಬಿಹಾಳ್ ಹಾಗೂ ಬಳಗಾನೂರುಗಳಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ತಮ್ಮದೇ ಆದ ಹಿಡಿತ ಹೊಂದಿದ್ದಾರೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸಿಂಧನೂರು ತಾಲೂಕಿನ ಚಿಕ್ಕಬೇರ್ಗಿ, ಹಿರೇಬೇರ್ಗಿ, ತಿಡುಗೋಳ್, ನಿಡುಗೋಳ್ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ತಮ್ಮದೇ ಪ್ರಭಾವ ಹೊಂದಿರುವ ವಿರೂಪಾಕ್ಷಪ್ಪ ಕೈ ಹಿಡಿಯುವ ಸಾಧ್ಯತೆ ದಟ್ಟವಾಗಿರುವುದರಿಂದ ಬಸನಗೌಡ ತುರ್ವಿಹಾಳ್ ಕಮಲ ಅರಡಿಸಲು ಕಷ್ಟಪಡಬೇಕಾಗಿದೆ. ಸಿಂಧನೂರು ಕ್ಷೇತ್ರದ ಬಿಜೆಪಿ ಪ್ರಬಲ ಆಕಾಂಕ್ಷಿಯಾಗಿದ್ದ ಕೆ ವಿರೂಪಾಕ್ಷಪ್ಪರನ್ನು ಕಡೆಗಣಿಸಿ ಕೊಲ್ಲ ಶೇಷಗಿರಿರಾವ್ ಅವರಿಗೆ ಪಕ್ಷ ಮಣೆ ಹಾಕಿರುವುದರಿಂದ ವಿರೂಪಾಕ್ಷಪ್ಪ ಭಾರತೀಯ ಜನತಾ ಪಕ್ಷ ತೊರೆದಿದ್ದಾರೆ.
ಹೈದರಾಬಾದ್ ಕರ್ನಾಟಕ ಭಾಗದ ಹಿಂದುಳಿದ ವರ್ಗಗಳ ಶಕ್ತಿಯಾಗಿರುವ ವಿರೂಪಾಕ್ಷಪ್ಪರನ್ನು ಕಾಂಗ್ರೆಸ್ ಸೆಳೆಯಲು ರಾಯಚೂರು ಕೊಪ್ಪಳ ಜಿಲ್ಲೆಗಳ ಮುಖಂಡರು ದುಂಬಾಲು ಬಿದ್ದಿದ್ದಾರೆ. ಹೀಗಾಗಿ ಅವರು ಕಾಂಗ್ರೆಸ್ ಸೇರುವ ಬಗ್ಗೆಯೂ ಚಿಂತನೆಯಲ್ಲಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಸೇರದಿದ್ದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆ ಆಲೋಚನೆ ನಡೆಸಿದ್ದಾರೆ. ಇದು ಮಸ್ಕಿ ಹಾಗೂ ಸಿಂಧನೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಿಗೆ ಹಿನ್ನಡೆಯಾಗಲಿದೆ. ಮಸ್ಕಿ ಬಿಜೆಪಿ ಅಭ್ಯರ್ಥಿ ಬಸನಗೌಡ ತುರ್ಬೇಹಾಳ ಅವರಿಗೆ ಇಲ್ಲಿಯವರೆಗೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರೇ ಶಕ್ತಿಯಾಗಿದ್ದರು. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಶಾಸಕ ಪ್ರತಾಪ್ ಗೌಡ ಪಾಟೀಲರ ಸೊಸೆಯನ್ನು ಸೋಲಿಸಿ ಬಸನಗೌಡರ ಸಹೋದರನ ಪತ್ನಿ ಗೆಲುವಿನಲ್ಲಿ ವಿರೂಪಾಕ್ಷಪ್ಪ ಅವರ ಪಾತ್ರ ಪ್ರಮುಖವಾಗಿತ್ತು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಲ್ಲಿ ಕುರುಬ ಜನಾಂಗ ಪ್ರಶ್ನಾತೀತ ನಾಯಕ ಎಂದರೆ ಅದು ವಿರೂಪಾಕ್ಷಪ್ಪ. ಅವರಿಲ್ಲದೆ ಚುನಾವಣೆ ಎದುರಿಸುವುದು ಬಸನಗೌಡರಿಗೆ ಅಷ್ಟು ಸುಲಭವಲ್ಲ. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿಯಾಗಿದ್ದ ಮಹದೇವಪ್ಪ ಗೌಡ ಕೂಡ ಬಿಜೆಪಿಯಿಂದ ಮುನಿಸಿಕೊಂಡಿದ್ದು, ಅಲ್ಲದೆ ಕ್ಷೇತ್ರದಲ್ಲಿ ಬಸನಗೌಡರನ್ನು ಸೋಲಿಸುವುದೇ ತಮ್ಮ ಗುರಿಯಾಗಿದೆ ಎಂದು ಹೇಳಿಕೆ ನೀಡಿದ್ದು, ಎಲ್ಲೋ ಒಂದು ಕಡೆ ಅಳಿಯ ಶಾಸಕ ಪ್ರತಾಪ್ ಗೌಡ ಪಾಟೀಲರ ಕೈ ಬಲ ಬಂದಿದೆ. ವಿರೂಪಾಕ್ಷಪ್ಪ ಹಾಗೂ ಮಹದೇವಪ್ಪ ಗೌಡರ ಬೆಂಬಲ ಸಿಕ್ಕರೆ ಆಡಳಿತ ವಿರೋಧಿ ಅಲೆಯ ನಡುವೆಯೂ ಪ್ರತಾಪ್ ಗೌಡ ಪಾಟೀಲ್ ಹ್ಯಾಟ್ರಿಕ್ ಗೆಲುವು ಸುಲಭವಾಗಲಿದೆ. ಸಿಂಧನೂರು ಮಸ್ಕಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವ ಹೊಂದಿರುವ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಕಾಂಗ್ರೆಸ್ ಸೇರಿದರೆ ಚುನಾವಣೆಯಲ್ಲಿ ಬಿಜೆಪಿಗೆ ಮುಳುವಾಗಿ ಕಾಂಗ್ರೆಸ್ಗೆ ವರವಾಗಲಿದೆ. ಆದರೂ ಕೆ ವಿರೂಪಾಕ್ಷಪ್ಪ ಇನ್ನೂ ನಿರ್ಧಾರ ಪ್ರಕಟಿಸಿಲ್ಲ. ಅವರ ಮುಂದಿನ ನಡೆ ಎರಡು ಕ್ಷೇತ್ರಗಳಲ್ಲಿ ರಾಜಕೀಯ ಪರಿವರ್ತನೆ ತರುವ ಸಾಧ್ಯತೆಗಳನ್ನು ಅಲ್ಲಗಳೆಯಲಾಗದು. ದೇಶದ ಗಮನ ಸೆಳೆದಿರುವ ರಾಜ್ಯ ವಿಧಾನಸಭಾ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಸನಗೌಡ ಬಾದರ್ಲಿ ಹೇಳಿದರು. ಅವರು ಸಿಂಧನೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 5 ವರ್ಷದಲ್ಲಿ ಭ್ರಷ್ಟಾಚಾರ ರಹಿತವಾದ ಆಡಳಿತ ನೀಡಿದೆ. ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳೇ ಜೈಲು ಸೇರಿದ್ದನ್ನು ಜನತೆ ನೋಡಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಲಿದ್ದಾರೆ. ಈ ಫಲಿತಾಂಶ ದೇಶದಲ್ಲಿ ಬದಲಾವಣೆ ತರಲಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ 8 ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದೆ. ಅದರಲ್ಲಿ ಸಿಂಧನೂರು ಕ್ಷೇತ್ರವೂ ಒಂದಾಗಿದೆ. ಹೀಗಾಗಿ ಸ್ಥಳೀಯ ವಿರೂಪಾಕ್ಷಪ್ಪರನ್ನು ಬಿಟ್ಟು ಶೇಷಗಿರಿರಾವ್ ಅವರನ್ನು ಹರಕೆಯ ಗುರಿ ಮಾಡಲಾಗಿದೆ. ಇದು ಯಾವುದೂ ನಡೆಯುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. 9 ಕ್ಷೇತ್ರಗಳಲ್ಲಿ ಯುವಕರಿಗೆ ನೀಡಲು ಹೈಕಮಾಂಡ್ ಬಳಿ ಬೇಡಿಕೆ ಇಟ್ಟಿದ್ದೆವು. 7 ಕ್ಷೇತ್ರದಲ್ಲಿ ಟಿಕೆಟ್ ನೀಡಿದ್ದಾರೆ. ಮೊಣಕಾಲು 3 ಕ್ಷೇತ್ರದಿಂದ ಯೋಗೇಶ್ ಬಾಬು, ಸಿರುಗುಪ್ಪದಿಂದ ಮುರಳಿ ಕೃಷ್ಣ, ನವಲಗುಂದದಿಂದ ವಿನೋದ್ ಅಸುಂಡಿ, ಕಡೂರಿನಿಂದ ಆನಂದ್, ಬೆಂಗಳೂರಿನ ಜಯನಗರದಿಂದ ಸೌಮ್ಯರೆಡ್ಡಿ, ಧಾರವಾಡ ಪಶ್ಚಿಮದಿಂದ ಇಸ್ಮಾಯಿಲ್, ದಾಸರಹಳ್ಳಿಯಿಂದ ಕೃಷ್ಣಮೂರ್ತಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ತಾವು ಸಿಂಧನೂರು ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಆದರೆ ಹಿರಿಯರಾದ ಹಂಪನಗೌಡ ಬಾದರ್ಲಿ ಅವರಿಗೆ ಹೈಕಮಾಂಡ್ ಟಿಕೆಟ್ ನೀಡಿದೆ. ಇದರಿಂದ ಯಾವುದೇ ಅಸಮಾಧಾನಗೊಂಡಿಲ್ಲ. ಯುವ ಘಟಕದ ಪದಾಧಿಕಾರಿಗಳು ಮುಂಚೂಣಿಯಲ್ಲಿ ನಿಂತು ಪಕ್ಷಕ್ಕೆ ಟೊಂಕ ಕಟ್ಟಿ ದುಡಿಯಲಿದ್ದಾರೆ. ಸಿಂಧನೂರಿನಲ್ಲಿ ನಮ್ಮ ಬಂಧುಗಳಾದ ಹಂಪನಗೌಡ ಬಾದರ್ಲಿ ಗೆಲುವು ಶತಸಿದ್ಧ ಎಂದರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಿರಿಯರು, ಅನುಭವಿಗಳು ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಪ್ರಭಾವ ಹೊಂದಿದ್ದಾರೆ. ಅವರನ್ನು ಪಕ್ಷಕ್ಕೆ ಸೆಳೆಯುವ ನಿಟ್ಟಿನಲ್ಲಿ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಅವರ ಮನೆಗೆ ಭೇಟಿ ನೀಡಿ ಪಕ್ಷಕ್ಕೆ ಆಹ್ವಾನ ನೀಡುವೆ. ಅವರು ಕಾಂಗ್ರೆಸ್ ಸೇರಿದರೆ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬರಲಿದೆ ಎಂದರು. ಕರ್ನಾಟಕ ರಾಜ್ಯ ವಿಧಾನಸಭೆ 2018 ಚುನಾವಣೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಸುಮಾರು ನಾವು 9 ಟಿಕೆಟ್ಗಳನ್ನು ಕೇಳಿದ್ವಿ. ಅದರಲ್ಲಿ 7 ಟಿಕೆಟ್ಗಳನ್ನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಯುವಕರು ಮುಂದೆ ಬರಬೇಕು ರಾಜಕೀಯದಲ್ಲಿ ಅಂಥೇಳಿ, ಹಾಗೂ ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು, ಮಾನ್ಯ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಮ್ಮ ಯುವ ಕಾಂಗ್ರೆಸ್ಗೆ 7 ಟಿಕೆಟ್ಗಳನ್ನು ಸಿಕ್ಕಿದ್ದಾವೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೆ. ಆದರೆ ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ನಮ್ಮ ಬಂಧುಗಳಾಗಿರ್ತಕ್ಕಂಥ ಹಂಪನಗೌಡ ಬಾದರ್ಲಿ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಆ ಕಾರಣಕ್ಕಾಗಿ ನನ್ನ ಎಲ್ಲ ಯುವ ಸ್ನೇಹಿತರಿಗೆ ನಾನು ಕೇಳಿಕೊಳ್ಳುವುದಿಷ್ಟೇ, ಇವತ್ತು ಇಡೀ ದೇಶದ ಇವತ್ತೇನು ಇಡೀ ದೇಶ ಚಿತ್ತ ಇತ್ತ ಕರ್ನಾಟಕದತ್ತ ಇದೆ. ಕರ್ನಾಟಕದ ಚುನಾವಣೆ ಭಾಳ ಮಹತ್ವವಾದ ಚುನಾವಣೆ. ಬಂಧುಗಳಿಗೆ ನಾನು ಕೇಳಿಕೊಳ್ಳುವುದೇನೆಂದರೆ ಸಿಂಧನೂರು ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀ ಹಂಪನಗೌಡ ಬಾದರ್ಲಿ ಅವರನ್ನ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಬೇಕಂಥೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಇಡೀ ತಾಲೂಕಿನ ನನ್ನ ಬಂಧುಗಳಿಗೆ ಕೇಳ್ಕೊಳ್ತೇನೆ. ಅದೇ ರೀತಿ ಇವತ್ತು ನಾವು ಏನು ಯುವ ಕಾಂಗ್ರೆಸ್ನವರು
ನಮ್ಮ ನಂಬಿಕೆಯನ್ನು ಇಟ್ಟು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಸುಮಾರು 7 ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಒಂದು ಮೊಣಕಾಲ್ಮೂರಿನಲ್ಲಿ ನಮ್ಮ ಅಲ್ಲಿಯ ಜಿಲ್ಲೆಯ ಚಿತ್ರದುರ್ಗ ಜಿಲ್ಲೆಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ವೇಗೇಶ್ ಬಾಬು ಅವರು ಅಲ್ಲಿ ಮೊಣಕಾಲ್ಮೂರಿನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಸಿರುಗುಪ್ಪ ಪಕ್ಕದ ಸಿರುಗುಪ್ಪ ನಮ್ಮ PYC ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುರಳಿ ಕೃಷ್ಣ ಅವರು ಅವರುಗಳು ಇವತ್ತು ಸಿರುಗುಪ್ಪ ತಾಲೂಕು ಅಭ್ಯರ್ಥಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನವಲ್ಗುಂದ್ ಅಭ್ಯರ್ಥಿಯಾಗಿರ್ತಕ್ಕಂಥ ವಿನೋದ ಸುಂಟಿ ಅವರು ಇವತ್ತು ಅಲ್ಲಿ ಅಭ್ಯರ್ಥಿಯನ್ನಾಗಿದ್ದಾರೆ. ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಆನಂದ್ ಕಡೂರು ಅಂತೇಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸೋಮ್ಯಾರೆಡ್ಡಿ ಅವರು ನಮ್ಮ ಬೆಂಗಳೂರು ಜಿಲ್ಲೆಯ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರು ಅವರುಗಳು ಇವತ್ತು ಜಯನಗರದಿಂದ ಅಭ್ಯರ್ಥಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಇವತ್ತು ಇಲ್ಲಿ ಧಾರವಾಡ ಪಶ್ಚಿಮದಿಂದ ಇಸ್ಮೇಲ್ ಅಂತೇಳಿ ಅವರು ಅಭ್ಯರ್ಥಿಯಾಗಿದ್ದಾರೆ ಯುವ ಕಾಂಗ್ರೆಸ್ನವರೇ. ದಾಸರಳ್ಳಿಯಿಂದ ಕೃಷ್ಣಮೂರ್ತಿ ಅಂತೇಳಿ ಅವರು ನಮ್ಮ ಯುವ ಕಾಂಗ್ರೆಸ್ನವರೇ, ಅವರುಗಳು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಇವತ್ತು ಸಾಮಾನ್ಯ ವರ್ಗದ ರಾಜಕೀಯ ಹಿನ್ನೆಲೆ ಇಲ್ಲಾರ್ದಂಥವ್ರಿಗೂ ರಾಜಕೀಯದಿಂದನೇ ಅವರು ಮನೆತನ ಇಲ್ಲಾರ್ದಂಥವ್ರಿಗೂ ಇವತ್ತು ನಮ್ಮ ಯುವ ಕಾಂಗ್ರೆಸ್ಗೆ 5-6 ಜನಕ್ಕೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ನಾನು ಏನು ಯಾಕೆ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಎಲ್ಲ ನನ್ನ ಯುವ ಮಿತ್ರರಿಗೆ, ರಾಜಕೀಯದಲ್ಲಿ ಯಾರು ನಿಷ್ಠೆಯಿಂದ ಪಕ್ಷ ನಿಷ್ಠೆಯಿಂದ ಯಾರು ಕೆಲಸ ಮಾಡ್ತಾರೆ, ತಳಮಟ್ಟದಿಂದ ಯಾರು ಬರ್ತಾರೆ ಅಂತವ್ರಿಗೆ ಕಾಂಗ್ರೆಸ್ ಪಾರ್ಟಿ ಗುರ್ಸಿ ಟಿಕೆಟ್ ಕೊಡುವಂಥ ಕೆಲಸ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 100% ತಳಮಟ್ಟದಿಂದ ಮಾಡಿದ್ದೀನಿ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ತಳಮಟ್ಟದಿಂದ ಆಗಿದ್ದೇವೆ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಅಷ್ಟೇ. ಆ ಕಾರಣಕ್ಕಾಗಿ ಮತ್ತೆ ಈಗಾಗಲೇ ಹಿಂದೆ 5 ವರ್ಷಗಳ ಕಾಲ ಹಗರಣ ಮುಕ್ತ ಸರ್ಕಾರ ನೀಡಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯಾವುದೇ ರೀತಿ ಅನುಮಾನವಿಲ್ಲ. ಖಂಡಿತವಾಗಲೂ ಮತ್ತೆ 2018 ಚುನಾವಣೆಯಲ್ಲಿ ಖಂಡಿತವಾಗಲೂ ನಿಶ್ಚಿತತೆಯಿಂದ ಬಹುಮತ ಪಡಿತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಶಫೀಉದ್ದೀನ್ ನವಾಬ್, ಶಾಹೀನ್, ನನ್ನು ಸಬ್, ಅಲಿ ಮೇಸ್ತ್ರಿ, ಪಂಪಾಪತಿ, ವೀರರಾಜು, ಶಾಮೀದ್, ಕಾಜರೌಡ್ ಕುಂದ, ನಬಿ ಸಾಬ್, ಗಣೇಶ್, ಪ್ರಕಾಶ್, ನರೇಂದ್ರ, ವೀರೇಶ್, ಫಕೀರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಯ್ಯೋ, ವಿರೋಧ ಪಕ್ಷದ ಸದಸ್ಯರಾಗಿದ್ದೇವೆ, ನಮಗೆ ಅನುದಾನವೇ ಸಿಗುತ್ತಿಲ್ಲ, ಸಿಕ್ಕ ಅಲ್ಪ ಸ್ವಲ್ಪ ಅನುದಾನದಲ್ಲೂ ಚುನಾವಣಾ ಖರ್ಚು ವೆಚ್ಚ ಹೇಗಪ್ಪ ತೆಗೆಯಬೇಕು ಎಂದು ಯೋಚಿಸುವ ಕೆಲ ನಗರಸಭಾ ಸದಸ್ಯರ ನಡುವೆಯೂ ವಿಪಕ್ಷ ಸದಸ್ಯರಾಗಿ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿ ಹಾಗೆ ಮಸ್ತಾನ್ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ನಗರದ 6ನೇ ವಾರ್ಡ್ ಕಾಟಿ ಬೆಸ್ ಎಂದರೆ ಸಮಸ್ಯೆಗಳ ಆಕರೆಯಿಂದೇ ಎಲ್ಲರೂ ಬಿಂಬಿಸುತ್ತಿದ್ದರು. ಕಳೆದ 5 ವರ್ಷದ ಹಿಂದೆ KJPಯಿಂದ ಜನಮನ ಗೆದ್ದು ನಗರಸಭಾ ಸದಸ್ಯರಾಗಿ ಆಯ್ಕೆಯಾದ ಹಾಜಿ ಮಸ್ತಾನ್ ಶಕ್ತಿ ಮೀರಿ ಅಭಿವೃದ್ಧಿಗೆ ಶ್ರಮಿಸುವ ಮೂಲಕ ಮಾದರಿ ವಾರ್ಡ್ ಆಗಿ ಪರಿವರ್ತಿಸಲು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಸುಮಾರು 58 ಲಕ್ಷ ರೂಪಾಯಿಗಳಲ್ಲಿ ಸಿಸಿ ಚರಂಡಿಗಳ ನಿರ್ಮಾಣ, 12 ಲಕ್ಷ ರೂಪಾಯಿಗಳಲ್ಲಿ ಪುರುಷರ ಹಾಗೂ ಮಹಿಳೆಯರ 2 ಪ್ರತ್ಯೇಕ ಶೌಚಾಲಯ ನಿರ್ಮಿಸುವ ಮೂಲಕ ಸುಮಾರು 3 ದಶಕಗಳ ಸಮಸ್ಯೆಗೆ ತಿಲಾಂಜಲಿ ನೀಡಿದ್ದಾರೆ. ನಗರದ ಯಾವುದೇ ವಾರ್ಡ್ನಲ್ಲೂ ನೀರಿನ ಸಮಸ್ಯೆಯಾಗಬಹುದು. ಆದರೆ 6ನೇ ವಾರ್ಡ್ ಕಾಟಿ ಬೇಸ್ನಲ್ಲಿ ಬೋರ್ವೆಲ್ಗಳನ್ನು ಕೊರೆಯಿಸುವ ಮೂಲಕ 24 ಗಂಟೆಗಳ ಕಾಲವೂ ನೀರು ಒದಗಿಸುವ ಭಗೀರಥರಾಗಿದ್ದಾರೆ. 5 ವರ್ಷದಲ್ಲಿ 1 ಕೋಟಿಗೂ ಅಧಿಕ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಸಾರ್ಥಕ ಬಂದಿ
ಸ್ಮರಿಸುವ ಹೃದಯ ಪೂರ್ವಕ ಈ ವಿಜಯ ಹರುಷದಾಯಕ ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ ಜನರ ಜೀವನ ಬಡವ ತೋರುವ ವಾರ್ಡ್ನಲ್ಲಿ 4 ಸಿಸಿ ರಸ್ತೆಗಳ ನಿರ್ಮಾಣ ಅಗತ್ಯವಿದ್ದಲ್ಲಿ ವಿದ್ಯುತ್ ಕಂಬಗಳನ್ನು ಹಾಕಿಸಿ ಎಲ್ಇಡಿ ಬಲ್ಬ್ ಹಾಕಿ ಸದಾ ವಾರ್ಡ್ ಜಗಮಗಿಸುವಂತೆ ಮಾಡಿದ್ದಾರೆ. ವಿಪಕ್ಷ ಸದಸ್ಯರಾಗಿದ್ದುಕೊಂಡು ಆಡಳಿತ ಮಂಡಳಿ ಮೇಲೆ ಒತ್ತಡ ಹಾಕಿ ಅನುದಾನ ತಂದು ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದಾರೆ. ಆಶ್ರಯ ಯೋಜನೆಯಡಿ ಬಡವರಿಗೆ 30 ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಗರಸಭಾ ಸದಸ್ಯರಾಗಿದ್ದುಕೊಂಡು ಕೇವಲ ವಾರ್ಡ್ನ ಅಭಿವೃದ್ಧಿಗೆ ಮಾತ್ರ ಗಮನ ಕೊಡದೆ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮುಸ್ಲಿಂ ಧರ್ಮಕ್ಕೆ ಸೇರಿದ ಹಾಜಿ ಮಸ್ತನ್ ಹಿಂದೂ ದೇವಾಲಯಗಳಿಗೆ ಉದಾರ ದೇಣಿಗೆ ನೀಡುವ ಮೂಲಕ ಸಾಮರಸ್ಯದ ಸಂಕೇತವಾಗಿದ್ದಾರೆ. ಸಿಂಧನೂರಿನ ಪ್ರಮುಖ ದೇವಸ್ಥಾನವಾದ ಆದಿಶೇಷ ದೇವಸ್ಥಾನ ನಿರ್ಮಾಣಕ್ಕೆ ಲಕ್ಷಾಂತರ ಮೌಲ್ಯದ ಕಂಕರ್ ಕೊಡಿಸಿದ್ದಾರೆ. ಈರಣ್ಣ ದೇವಸ್ಥಾನಕ್ಕೆ 90,000, ಹುಲಿಗೆಮ್ಮ ದೇವಸ್ಥಾನಕ್ಕೆ 25,000, ಕೊರವ ಸಮಾಜದ ದೇವಸ್ಥಾನಕ್ಕೆ 25,000 ದೇಣಿಗೆ ನೀಡಿದ್ದಾರೆ. ಇನ್ನು ಕಡುಬಡವರಾದ ಕಮ್ರುನ್ ಬೇಗಂ ಎನ್ನುವ ಮಹಿಳೆಗೆ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಭೇದವಿಲ್ಲದೆ 5 ಜನರಿಗೆ 35,000 ವೆಚ್ಚದಲ್ಲಿ ಸಿಲಿಂಡರ್ ದೇಣಿಗೆ, 15,000 ರೂಪಾಯಿಗಳಲ್ಲಿ ಇಬ್ಬರು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡಿಸುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಮುಂದಾಗಿದ್ದಾರೆ. ಕಡು ಬಡತನದಲ್ಲಿ ಜನಿಸಿದರೂ ಅವಿರತ ಶ್ರಮದಿಂದ ಮೇಲೆ ಬಂದಿರುವ ಹಾಜಿ ಮಸ್ತನ್ ಕಾಯಕದಲ್ಲಿ ಸಾರ್ಥಕತೆ ಕಾಣುವ ಅವರ ಸೇವೆ ಅನುಪಮ. ಕೆಜೆಪಿಯಿಂದ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದ ಹಾಜಿ ಮಸ್ತನ್ ಬದಲಾದ ರಾಜಕೀಯ ಸ್ಥಿತಿಯಲ್ಲಿ ಜೆಡಿಎಸ್ ಸೇರ್ಪಡೆಗೊಳ್ಳುವ ಮೂಲಕ ವೆಂಕಟರಾವ್ ನಾಡಗೌಡರಿಗೆ ಶಕ್ತಿಯಾಗಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಭಾವ ಹೊಂದಿದ್ದ ಜೆಡಿಎಸ್ಗೆ ಸಿಂಧನೂರು ನಗರದಲ್ಲಿ ಜೆಡಿಎಸ್ ಬೆಳೆಯಲು ಅವಿರತ ಶ್ರಮಿಸುತ್ತಿದ್ದಾರೆ. ಈ ಬಾರಿ ಜೆಡಿಎಸ್ ಜಯಭೇರಿ ಬಾರಿಸಿದರೆ ಆ ಗೆಲುವಿನಲ್ಲಿ ಹಾಜಿ ಮಸ್ತಾನರ ನಗು ಕೂಡ ಪಾಲು ಪಡೆದಿರುತ್ತದೆ. ರಾಷ್ಟ್ರೀಯ ಪಕ್ಷಗಳು ರೈತ ವಿರೋಧಿ ನೀತಿ ಅನುಸರಿಸುತ್ತಿವೆ, ಇದರಿಂದ ಜನರು ರೋಸಿ ಹೋಗಿ ಈ ಬಾರಿ ಕುಮಾರಣ್ಣನನ್ನು ಬೆಂಬಲಿಸಲು ಮುಂದಾಗಿದ್ದಾರೆ ಎಂದು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2 ದಿನಗಳ ಹಿಂದೆ ಮಸ್ಕಿಯಲ್ಲಿ ನಡೆದ ಚುನಾವಣಾಧಿಕಾರಿಗಳ ದಾಳಿ ನಮ್ಮ ಕಾರ್ಯಕರ್ತರನ್ನು ಹೆದರಿಸಲು ನಮ್ಮ ವಿರೋಧಿಗಳು ಮಾಡುತ್ತಿರುವ ಕೆಲಸವೆಂದು ಆರೋಪಿಸಿದರು. ಕಳೆದ ಕುಮಾರ ಪರ್ವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಗರಕ್ಕೆ ಬಂದಾಗ ಕುಮಾರಸ್ವಾಮಿ ಅವರು 1 ಗಂಟೆಗಳ ಕಾಲ ವಿಶ್ರಾಂತಿ ಪಡೆದು ಬಂದಿದ್ದರು. ಈ ಒಂದು ಕಾರಣ ಬಿಟ್ಟುಕೊಂಡು ಸೂಕ್ತ ಮಾಹಿತಿ ಇಲ್ಲದೆ ಅಧಿಕಾರಿಗಳು ದಾಳಿ ನಡೆಸಿ ಬರಿ ಹೇಳಿ ಮರಳಿದ್ದಾರೆ. ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದರೆ ಸರ್ಕಾರಿ ನೌಕರರಿಗೆ ಹಳೆಯ ಪದ್ಧತಿ ಪಿಂಚಣಿ ಯೋಜನೆಯನ್ನು ಮರಳಿ ಜಾರಿ ತರಲಾಗುವುದು, ಅಲ್ಲದೆ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ, ಹೀಗೆ ಅನೇಕ ಜನಪರ ಯೋಜನೆಗಳು ಜಾರಿಗೆ ತರುತ್ತೇವೆ ಎಂದರು. ನಮ್ಮ ಪಕ್ಷ 2 ರಾಷ್ಟ್ರೀಯ ಪಕ್ಷಗಳಿಗಿಂತ 3 ತಿಂಗಳ ಮುಂಚಿತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಘೋಷಿಸಿರುವುದರಿಂದ ಈ ಬಾರಿ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು.
ರಾಯಚೂರು ಜಿಲ್ಲೆಯಲ್ಲಿ ಈ ಬಾರಿ 5-6 ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ರಾಯಚೂರು ಊರಲ್ಲಿಯೂ ಕೂಡ ರವಿ ಪಾಟೀಲ್ ಅನ್ನುವ ಒಳ್ಳೆಯ ಅಭ್ಯರ್ಥಿಯನ್ನು ನಾವು ಹಾಕಿದ್ದೇವೆ. 7 ಕ್ಷೇತ್ರಗಳಲ್ಲಿ ಒಂದು 5-6 ಕ್ಷೇತ್ರಗಳನ್ನು ನಾವು ಖಂಡಿತ ಗೆಲ್ಲುವಕ್ಕೆ ಅವಕಾಶ ಇದೆ, ಗೆಲ್ತೇವೆ. ಜನ 2 ರಾಷ್ಟ್ರೀಯ ಪಕ್ಷಗಳ ರೈತ ವಿರೋಧಿ ನಿಲುವನ್ನು ವಿಶೇಷವಾಗಿ ನಮ್ಮ ಜಿಲ್ಲೆಗಳಲ್ಲಿ ಪ್ರತಿಭಟಿಸಿ ಇವತ್ತು ಜಾತ್ಯಾತೀತ ಜನತಾ ದಳಕ್ಕೆ ಒಂದು ಅವಕಾಶ ಕೊಡಬೇಕು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರೆ ರೈತರ ಸಾಲ ಮನ್ನಾ, ತುಂಗಭದ್ರೆಗೆ ನೀರನ್ನು ತುಂಬುವುದು, ವೃದ್ಧರ ವಿದ್ಯಾಪ್ತ ವೇತನವನ್ನು ಇಲ್ಲಿ ಸಾಗರ ಮಾಡಿರ್ತಕ್ಕಂಥದ್ದು, ಗರ್ಭಿಣಿ ಸ್ತ್ರೀಯರಿಗೆ 36,000 6 ತಿಂಗಳ 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಕೊಡುವುದು, ಅಧಿಕಾರಿಗಳಿಗೆ ಏನು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಬೇಡಿಕೆಗಳನ್ನು ಈಡೇರಿಸಿ ಪೆನ್ಷನ್ ಹಣ ಏನು ಬರ್ತಿತ್ತು ಅದನ್ನೇ ನಾವು ಜಾರಿಗೆ ತರ್ತೇವೆ ಅಂತ ಹೇಳಿರೋದ್ರಿಂದ, ಆಮೇಲೆ ಬಹು ದಿನಗಳ ಶಿಕ್ಷಕರ ಈ ಭಾಗದಲ್ಲಿ ಸೋಮನಾಥ್ ಮತ್ತು ನಿಶ್ಚಿತವಾಗಿ ಗೆಲ್ತಾರೆ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಕುಮಾರಸ್ವಾಮಿಯವರು ಬಂದಾಗ ನಮ್ಮ ದಾಳಿಯವರ ಮನೆಯಲ್ಲಿ ಅವರು 1 ಗಂಟೆ ಅಲ್ಲಿದ್ದು ಅವರ ಮನೆಯನ್ನು ಈ ಚುನಾವಣಾ ಅಧಿಕಾರಿಗಳು ರೇಡ್ ಮಾಡಿರೋದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಜನರಲ್ಲಿ ಭಯದ ವಾತಾವರಣ ಉಂಟಾಗ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರ್ದು. ಏನು ಸಿಕ್ತಾವ ನನಗೆ ಏನು ಸಿಕ್ಕಿಲ್ಲ. ಅವರು ಮನೆಯಲ್ಲಿ ಹೆಣ್ಮಕ್ಳು ಇಲ್ಲ ಅಂತ ಇದ್ದರೂ ಕೂಡ ಲಾಕರ್ಗಳನ್ನು ಓಪನ್ ಮಾಡಿದ್ದಾರೆ, ಸೀಸ್ ಮಾಡೋದಕ್ಕೆ ಚೆಕ್ ಮಾಡೋದಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇಲ್ಲ ಅಂತ. ಈ ಥರ ಹೋಗಿದ್ದರೂ ತರದೊಳಗಾಗಿ ಅದನ್ನು ಹೊಡೆಯುವಂಥ ಅವಶ್ಯಕತೆ ಇದೆ. ಬೇಕಾದರೆ ನೀವು ಆ ಕಬೋರ್ಡ್ನೇ ಲಾಕ್ ಮಾಡಿ ಸೀಸ್ ಮಾಡಿದ್ವಿ. ಈ ಥರ ಸಮುದ್ರದಲ್ಲಿ ಓಪನ್ ಮಾಡಿ ಪ್ರೊಸೀಜರ್ಸ್ ಮುಂದೆ ನೋಡಬೇಕಂತೇನಿಲ್ಲ. ಈ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ರಾಜ ಸೋಮನಾಥ್ ನಾಯಕ್, ಜಿಲ್ಲಾ ಪಂಚಾಯತ್ ಸದಸ್ಯ ಶಿವನಗೌಡ ಕೊರಬಳ್, ಸುಮಿತ್ ತಡ್ಕಲ್, ಸುರೇಶ್ ಬ್ಯಾಳಿ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಕಡೆ ವಿರೂಪಾಕ್ಷಪ್ಪ ಪಯಣ, ಆರ್ ವಸನಗೌಡರಿಗೆ ತಲ್ಲಣ. ಎತ್ತಿನ ಬಂಡಿಯಲ್ಲಿ ಬಂದು ಕೊಲ್ಲ ನಾಮಪತ್ರ ಸಲ್ಲಿಕೆ, ಪ್ರತಿಷ್ಠೆಯೊಂದಿಗೆ ಶಕ್ತಿ ಪ್ರದರ್ಶನ ಮಾಡಿದ ನಾಡಗೌಡ ಬಾದರ್ಲಿ. ದೇಶದ ಗಮನ ಸೆಳೆದಿರುವ ರಾಜ್ಯ ವಿಧಾನಸಭಾ ಚುನಾವಣೆ, ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ, ಬಸನಗೌಡ ಬಾದರ್ಲಿ. ಸಿಂಧನೂರಿನಲ್ಲಿ ಜೆಡಿಎಸ್ಗೆ ಬಲ ತುಂಬಿದ ನಗರಸಭಾ ಸದಸ್ಯ, ಹಾಜಿ ಮಸ್ತ್ ಕಾಂಬಿ ಮಸ್ತ್ ಮಸ್ತ್. ಮಸ್ತ್
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚಂದ್ರಸ್ವಾಮಿ.